ಪಾಠಶಾಲೆ ಅಲ್ವೇ? ಮಳೆಯೇ ಮೊದಲ ಪಾಠಶಾಲೆ ಹುಡುಗರಿಗೆ, ಅದೇ ಫಸ್ಟ್ ಬಿಗಿನಿಂಗ್ ಅಕಾಡೆಮಿಕ್ ಇಯರು. ಸೊ ನಮ್ಮ ಜೀವನ ಕೂಡ ಶಾಲೆ, ಆದ್ದರಿಂದ ಅಲ್ಲಿ ಯಾವ ಥರ ಎದುರಿಸ್ಬೇಕು. ಅದಕ್ಕೆ ನಮ್ಮ ಎಲ್ ಐ ಸಿ ಅನ್ನೋ ಛತ್ರಿ ರಕ್ಷಣೆ. ಎಲ್ ಐ ಸಿ ಅನ್ನೋದು ಕೂಲಿಂಗ್ ಗ್ಲಾಸ್, ಸಮ್ಮರ್ನಲ್ಲಿ ಕೂಲಿಂಗ್ ಗ್ಲಾಸ್. ಆಮೇಲೆ ಜೀವನ್ ಶವರ್ ನಡುಗು. ಜೀವನ ಅಂತಂದರೆ ಕಷ್ಟಗಳು, ಏನು ನಡುಗೆ, ಏನಾಗುತ್ತೋ ಏನೋ, ನಾಳೆ ಏನಾಗುತ್ತೋ ಏನೋ, ನಾಡಿದ್ದು ಏನಾಗುತ್ತೋ, ಈ ಭಯದಲ್ಲೇ ನಾವು ಬದುಕ್ತಾ ಇರ್ತೀವಿ. ಈ ಮೂರಕ್ಕೂ ರಕ್ಷಣೆ ಇರೋದು ಎಲ್ ಐ ಸಿ. ಅದು ಯೋಗಕ್ಷೇಮ ಮಹಾಮ್ಯಹಂ ಯೋಗಕ್ಷೇಮ. ಇದು ಭಾಳ ಎಂಥ ಗ್ರೇಟ್ ಆಗಿರುತ್ತೆ. ನಾವು ನೋಡೋ ದೃಷ್ಟಿನಲ್ಲಿ ಒಂದು ಸಣ್ಣ ಆರ್ಗನೈಸೇಷನಿಂದ ನಾವು ಒಂದು ಜೀವನದ ಫಿಲಾಸಫಿನೇ ತೊಗೋಬೋದು. ಫಾರ್ ಎಕ್ಸಾಂಪಲ್, ಎ ಜಿ ಇ ಎನ್ ಟಿ ಏಜೆಂಟ್ ಅಂತ ತಗೊಳ್ಳಿ. ಎ ಐದು ಅಕ್ಷರ ಅಂದರೆ ಎಂಟೈರ್ ಜೀವನದ ಏಜೆಂಟ್ ಆಗಿ, ಸಕ್ಸಸ್ಫುಲ್ ಏಜೆಂಟ್ ಆಗೋದಕ್ಕೆ ಐದು ಅಕ್ಷರದಲ್ಲಿ ನಮ್ಮ ಕೈನಲ್ಲೇ ಇದೆ. ಇದನ್ನು ಸುಮ್ಮನೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿದ್ರೆ, ಎ ಅಂದರೆ ಆ್ಯಟಿಟ್ಯೂಡ್ ಅಂತ ತಗೊಳ್ಳ. ಆ್ಯಟಿಟ್ಯೂಡ್ ಅಂದರೆ ಜನರಲಿ ಎಷ್ಟು ಟೈಪ್ಸ್ ಆಫ್ ಆ್ಯಟಿಟ್ಯೂಡು ನೀವೆಲ್ಲ ಹೇಳೋದು? ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಎರಡು ಆ್ಯಟಿಟ್ಯೂಡ್ ಅಂತ ತಾನೆ ಸರ್ ಜನ? ಹೌದಾ ಮೇಡಮ್? ಎರಡು ಆ್ಯಟಿಟ್ಯೂಡ್. ಮೊನ್ನೆ ಒಂದು ಸಣ್ಣ ಘಟನೆ ಆಯಿತು. ನಾನು ಸುಮಾರು ಒಂದು 10 ವರ್ಷದಿಂದ ಆ್ಯಟಿಟ್ಯೂಡ್ ಬಗ್ಗೆ, ಪಾಸಿಟಿವ್ ಆ್ಯಟಿಟ್ಯೂಡ್, ನೆಗೆಟಿವ್ ಆ್ಯಟಿಟ್ಯೂಡ್ ಅಂತ ಪಾಠ ಮಾಡ್ಕೊಂಬರ್ತಾ ಇದ್ದೆ. ಅಲ್ಲೆಲ್ಲ ಶೇಷಾದ್ರಿಪುರಂ ಒಂದು ಸೈನ್ಸ್ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಬಿ ಎಸ್ ಸಿ, ಸೆಕೆಂಡ್ ಇಯರ್ ಬಿ ಎಸ್ ಸಿ, ತರ್ಡ್ ಇಯರ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಡಿಸಿಪ್ಲಿನ್ ಇಲ್ಲದೇ ಇರೋರು. ಆ ಲೆಕ್ಚರರ್ ಒಬ್ಬರು ರಾಜಗೋಪಾಲ್ ಅಂತ ನನಗೆ ಕರೆದ್ರು. ಅವ್ರು ಕರೆದಾಗ, ಸರ್ ನಮ್ಮ ಹುಡುಗರದೆಲ್ಲ ಆ್ಯಟಿಟ್ಯೂಡ್ ಸರಿ ಇಲ್ಲ, ಸ್ವಲ್ಪ ಪಾಸಿಟಿವ್ ಆ್ಯಟಿಟ್ಯೂಡು, ಮೋಟಿವೇಷನ್ನು, ಈ ಥರದ ಬಗ್ಗೆ ಎಲ್ಲ ಟ್ರೈನಿಂಗ್ ಮಾಡಿ ಅಂತ ಕರೆದ್ರು. ನಾನು ಇವರೆಲ್ಲ ಸೈನ್ಸ್ ಓದೋರು, ಸುಮ್ಮನೆ ಮೈ ಡಿಯರ್ ಸ್ಟೂಡೆಂಟ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಆ್ಯಟಿಟ್ಯೂಡ್, ಒನ್ ಇಸ್ ಪಾಸಿಟಿವ್, ದಿ ಅದರ್ ಒನ್ ಇಸ್ ನೆಗೆಟಿವ್, ಯು ಹ್ಯಾವ್ ಟು ಡೆವಲಪ್ ಓನ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಹಿಂಗೆಲ್ಲ ಲೆಕ್ಚರ್ ಹೊಡೆಯೋ ಬಂದರೆ ಹೊಡೆದ್ರೆ ಮೊದಲೇ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಕೇಳ್ತಾರ ಅಂತ ಯೋಚನೆ ಮಾಡಿದೆ. ಓಕೆ, ಒಂದು ಕೆಲಸ ಮಾಡಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಹಳೆಯ ಎಕ್ಸ್ಪೆರಿಮೆಂಟ್ ಇದೆ ಅಂತ ನಿಮ್ಗೆ ಗೊತ್ತು. ಒಂದು ಗ್ಲಾಸ್ ನೀರು ತೊಗೊಳ್ಳೋದು, ಅದರಲ್ಲಿ ಅರ್ಧ ಗ್ಲಾಸ್ ನೀರು ತುಂಬಿಸೋದು, ಅರ್ಧ ಗ್ಲಾಸ್ ನುರಿಸ್ಬಿಟ್ಟು ಎಕ್ಸ್ಪೆರಿಮೆಂಟ್ ಡನ್ ಅಂತ ಫಿಸಿಕ್ಸ್ ಕೆಮಿಸ್ಟ್ರಿನಲ್ಲಿ ಇಟ್ಟಂಗೆ ಇಡೋದು. ದೇರ್ ಆರ್ ಟೂ ಟೈಪ್ಸ್ ಆಫ್ ಆ್ಯಟಿಟ್ಯೂಡ್, ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಹಿಂಗೆ ಎಕ್ಸ್ಪ್ಲೇನ್ ಮಾಡಿ ಹಿಂದಿನ ದಿವಸ ಯೋಚನೆ ಮಾಡ್ತಾ ಇದ್ದೆ. ಏನು ಅನ್ಸತ್ತಪ್ಪ ಒಬ್ಬಡಿಗನ್ನು ಕೇಳೋದು, ಅರ್ಧ ನೀರಿದೆ ಅಂದರೆ ವೆರಿ ಗುಡ್, ಪಾಸಿಟಿವ್ ಆ್ಯಟಿಟ್ಯೂಡ್. ಲೈಫ್ನಲ್ಲಿ ಯಾವಾಗಲೂ ಪೂರ್ತಿ ಗ್ಲಾಸ್ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸಿಕ್ಕಿದ್ರಲ್ಲೇ ತೃಪ್ತಿ ಪಡಬೇಕು, ದಟ್ ಈಸ್ ಪಾಸಿಟಿವ್ ಆ್ಯಟಿಟ್ಯೂಡ್, ಕಂಗ್ರ್ಯಾಚುಲೇಷನ್ಸ್. ಇನ್ನಪ್ಪ ಏನು ಸರ್ ಅರ್ಧ ಗ್ಲಾಸ್ ಇದೆ, ಖಾಲಿ ಇದೆ, ಅರ್ಧ ಅಂದರೆ ನೋ ನೋ ನೋ, ನೆಗೆಟಿವ್. ಲೈಫ್ನಲ್ಲಿ ಯಾವಾಗಲೂ ಇಲ್ಲದೇ ಇರೋದನ್ನು ನೋಡಬಾರ್ದು, ಇರೋದನ್ನು ಗಮನಿಸಬೇಕು ಅಂತ ಹಿಂಗೆ ಅನ್ನೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವತ್ತು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಅಲ್ಲ ಡೈಲಿ ಮಾಡ್ತಿದ್ದೆ, ಕೂತ್ಕೊಂಡೆ ಕ್ಲಾಸಲ್ಲಿ. ಎಲ್ಲರು ಬಂದಿದ್ದಾರೆ, ರಾಜಗೋಪಾಲ್ ಕರ್ಕೊಂಬಂದರು. ಮೈ ಡಿಯರ್ ಸ್ಟೂಡೆಂಟ್ಸ್, ಹ್ಯಾವ್ ಯು ಸೀನ್ ದಿಸ್ ಜೆಂಟಲ್ಮನ್ ಡನ್ ಅನ್ನೋದು? ಎಸ್ ಅವಶ್ಯ ಎಂದು ವಿಜಿಲೆಲ್ಲ ಓಡಿದ್ರು. ಹುಡುಗರ ಮೊದಲೇ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ ಮೇಲೆ ಪ್ರೂವ್ ಮಾಡ್ಬೇಕು ತಾನೆ ಅವರು. ಸೊ ಅಂತೆಲ್ಲ ವಿಜಿಲ್ ಹೊಡೆದ್ರು. ನಾನು ಫಸ್ಟ್ ಸೆಂಟೆನ್ಸ್, ಓ ಪರವಾಗಿಲ್ಲ, ಬ್ಯಾಂಗ್ಳೂರು ಅಂದರೆ ಬರೀ ಐ ಟಿ ಬಿ ಟಿ ಅಂದ್ಕೊಂಡಿದ್ದಾರೆ ಎಲ್ಲರೂ, ಸಿ ಟಿನೂ ಇದೆ ಅಂತ. ಬರೀ ಐ ಟಿ ಬಿ ಟಿ ಅಲ್ಲ, ಸಿ ಟಿನೂ ಇದೆ. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಲೆಟ್ ಅಸ್ ಡಿಸ್ಕಸ್ ಸಮಥಿಂಗ್ ಅಬೌಟ್ ಆ್ಯಟಿಟ್ಯೂಡ್. ಬ್ರಾಡ್ಲಿ ಸ್ಪೀಕಿಂಗ್ ಅಂದರೆ, ಈ ಗ್ಲಾಸ್ ಎಲ್ಲ ರೆಡಿ ಇತ್ತು, ಗ್ಲಾಸ್ ಎಲ್ಲ ಟೇಬಲ್ ಮೇಲೆ ಇತ್ತು. ಬ್ರಾಡ್ಲಿ ಸ್ಪೀಕಿಂಗ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಆ್ಯಟಿಟ್ಯೂಡ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಹಿಂಗೆ ಅಂದಾಗ ಹಿಂದ್ಗಡೆ ಕೂತಿರೋನಪ್ಪ, ಟೈ ತೂಕಡಿಸ್ತಾ ಇದ್ದೆ. ಇನ್ನೂ 11 ಗಂಟೆ ಆಗಲೇ ಕ್ಲಾಸ್ನ ತೂಕಡಿಸ್ತಾ ಇದ್ದೆ. ಹಲೋ ಎಕ್ಸ್ಕ್ಯೂಸ್ ಮೀ, ಅವ್ರು ನಿಮ್ಮ ಪಕ್ಕದಲ್ಲಿ ಇದ್ದಾರಲ್ಲ, ಅವರೇ ನಿಮ್ಮ ಹೆಸರೇನು? ವೆಂಕಟೇಶ್ ಸರ್. ನಿಮ್ಮ ಪಕ್ಕದಲ್ಲಿ ತೂಕಡಿಸಲ್ಲ, ಅವರ ಹೆಸರೇನ್ರಿ? ಪ್ರದೀಪ್ ಸರ್. ಅವ್ನು ಸ್ವಲ್ಪ ಎಬ್ಬಿಸಿ, ನಾನು ಯಾಕೆ ಸರ್ ಎಬ್ಬಿಸ್ಲಿ, ನೀವೇ ತಾನೇ ನಿದ್ದೆ ಬರೋಂಗೆ ಮಾಡಿದ್ದು, ಹಿಂಗನ್ಬಿಡೋದಾ? ಡಿಸಿಪ್ಲಿನ್ ಇಲ್ಲ ಅಂತ ಪ್ರೂವ್ ಆಗಿದೆ. ಎಬ್ಬಿಸ್ರಿ, ಸ್ವಲ್ಪ ಎಬ್ಬಿಸ್ರಿ ಆ ಪ್ರದೀಪ್ನ ಅಂದೆ. ಈ ರಾಜಗೋಪಾಲ್ ನಮ್ಮ ಸ್ನೇಹಿತರು, ಸರ್ ಹೇಳಿ ಸ್ವಲ್ಪ ಅಂದೆ. ಏಯ್ ಎಬ್ಸಾಯ, ಏನೋ ಕೇಳ್ತಾ ಇರೋರು, ಈ ಥರ ಗೆಸ್ಟ್ಗೆ ಅವಮಾನ ಮಾಡೋದ? ಅವ್ನು ಹಿಂಗೆ ಮಾಡ್ತಾ ಇದ್ದ, ಹಿಂಗೆ ಅಂದ. ಏನದು? ಅವ್ನು ಪ್ರದೀಪ್ ವೆಂಕಟೇಶ್ಗೆ ನೋಡಿ ಸರ್ ಕರೀತಾ ಇದ್ದಾರೆ. ಹಿಂಗಂದ, ಅವ್ನ ಮುಖ ನೋಡಿ, ಇಲ್ಲೋ ಕ್ಯಾಮ್ರಾದಲ್ಲೂ ಬರುತ್ತೆ, ಆಮೇಲೆ ನೋಡ್ಕೊಬೋದು ನೀವು ಸೀರಿಯಲ್ಲಿ. ಹಿಂಗಂದ, ಏನು ಸರ್ ನಿಮ್ಮ ಹೆಸರೇನು? ಪ್ರದೀಪ್ ಸರ್. ಪ್ರದೀಪ್ ಒಂದು ನಿಮಿಷ ಬನ್ನಿ ಇಲ್ಲಿ, ಅದೇನು ಅಲ್ಲಿಂದಾನೆ ಹೇಳಿ ಸರ್, ಬಂದ್ರಿ ಇಲ್ಲಿ. ಏ ಹೋಗ, ಯಾ ಕರಿತಾ ಇದ್ದಾರೆ? ರಾಜಗೋಪಾಲ್. ಅವನು ಬಂದು ಇಲ್ಲೆಲ್ಲ 25 ಸಲ ಹಿಂಗೆ ಬಿದ್ದು ಎಲ್ಲ ಮಾಡಿ, ಏನು ಹೇಳಿ ಸರ್ ಅಂತ ಹಿಂಗೆ ಅಂದ. ಮಿಸ್ಟರ್ ಪ್ರದೀಪ್, ನಿಮ್ಮ ಮುಂದೆ ಯಾರಾದರೂ ಅರ್ಧ ತೊಗೊಂಬಂದಿರೋ, ಅರ್ಧ ತುಂಬಿರೋ ಗ್ಲಾಸ್ ಇಡ್ತಾರೆ ಅಂತ ಇಟ್ಕೊಳ್ಳಿ, ಅದೇ ತಾನೇ ಸಬ್ಜೆಕ್ಟು, ಅರ್ಧ ಗ್ಲಾಸ್ ತಂದಿಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಗೆ ಏನು ಅನ್ಸತ್ತೆ? ಏನು ಸರ್ ಅಂದ. ಓ, ಇನ್ನೂ ಎದ್ದಿಲ್ಲ ಯಜಮಾನ್ರು, ಸ್ವಲ್ಪ ಎಚ್ಚರ ಮಾಡ್ಕೊಳ್ರಿ. ಪ್ರದೀಪ್ ಏನು ಹೇಳಿ ಸರ್, ಡಿಸ್ಟರ್ಬ್ ಆಗೋಯ್ತು ಅವನಿಗೆ, ನಿದ್ದೆ ಬಿಡ್ತಾ ಇದ್ದಿತ್ತು. ನಿಮ್ಮ ಮುಂದೆ ಯಾರಾದರೂ ಅರ್ಧ ತುಂಬಿರೋ ಗ್ಲಾಸ್ ತಂದಿಟ್ಟರೆ ಅರ್ಧ ನೀರಿದೆ ಅಂತ ಸಮಾಧಾನ ಆಗುತ್ತೋ, ಅರ್ಧ ಖಾಲಿ ಇದೆ ಅಂತ ಬೇಜಾರಾಗುತ್ತೋ? ಕರೆಕ್ಟ್ ಅಲ್ವ ಪ್ರಶ್ನೆ? ಏನು ಹೇಳ್ದ ಗೊತ್ತಾ ಪ್ರದೀಪ್, ನಾನು ಕೇಳದೆ ಇದ್ರು ನನ್ನ ಮುಂದೆ ಯಾಕೆ ಇಟ್ರು ಅಂತ ಸಿಟ್ಟು ಬರುತ್ತೆ ಸರ್ ಅಂದ್ಬಿಟ್ಟ. ಇವಾಗ ನಾನೇ ನೀರು ಬೇಕು ಅಂತ ಕೇಳೋದ್ನ? ಸುಮ್ಮನೆ ತೊಗೊಂಬಂದು ಜಾತಿಗೆ ನೀರಿಡಬೇಕು? ಈ ರೀತಿ ಹೇಳ್ದ ಅವನು.
ಈಗ ದಯವಿಟ್ಟು ನನಗೆ ಅರ್ಥ ಆಗಲಿಲ್ಲ, ಇವಾಗ ನೀವೆಲ್ಲ ಸೀನಿಯರ್ ಏಜೆಂಟ್ಸು, ನಿಮಗೆ ಹೇಳಿ ಪಾಸಿಟಿವ್ ಆ್ಯಟಿಟ್ಯೂಡ್ ನೆಗೆಟಿವ್ ಆ್ಯಟಿಟ್ಯೂಡ್ ಅಂತ ನೀವು ಹೇಳಿದ್ರಲ್ಲ, ಇದಕ್ಕೇನಂತೀರಾ? ಇದು ಪಾಸಿಟಿವ ನೆಗೆಟಿವ ಏನು ಸರ್? ಹಾಂ, ಅವ್ನ ಲೆವೆಲ್, ಅವ್ನ ಲೆವೆಲ್ ಅಂತಲ್ಲ, ಅವ್ನ ಲೆವೆಲ್ಲು ಇವನ್ ಲೆವೆಲ್ ಅಂತಿಲ್ಲ, ಜನರಲಿ ನಾವು ಹೇಳಿದ್ದು ಪಾಸಿಟಿವ ನೆಗೆಟಿವ ಏನು ಸರ್? ನ್ಯೂಟ್ರಲ್ ಅಂತ ಒಂದು ಆ್ಯಟಿಟ್ಯೂಡ್ ಇದೆ. ಆ್ಯಕ್ಚುಲಿ ನಾವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ. ಹೀ ಅಂತಲ್ಲ, ಇಲ್ಲಿ ಕ್ವಶನ್ನು ಹೂ ಈಸ್ ಪಾಸಿಟಿವ್ ಹೂ ಈಸ್ ನೆಗೆಟಿವ್ ಅಂತಲ್ಲ. ಜನರಲಿ ಒಂದಿದೆ, ಇದು ದೀಪ, ಇದು ಎಲ್ರಿಗೂ ದೀಪ ಅಂತಲೇ ಅನ್ಬೇಕು. ನಿಮ್ಮ ಪ್ರಕಾರ ದೀಪ ಅಂತ ಹೇಳೋಕ್ಕಾಗಲ್ಲ. ಹಾಂ, ಹೆಂಗೆ ಬಂತು ಅಂದ್ರೆ ಅದೇ ಇವಾಗ ಹೇಳಿ ನೀವು ಯಾವುದು ಅಂತ. ನಾನು ಹೇಳಿಲ್ಲ, ಒಂದು ನಿಮಿಷ, ನಾನು ಹೇಳಿಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆ. ನಾನು ಮೊದಲನೇ ಪ್ರಶ್ನೆ ಕೇಳಿದ್ದು ಎಷ್ಟು ಟೈಪ್ಸ್ ಆಫ್ ಆಟಿಟ್ಯೂಡ್ ಇದೆ ಸರ್, ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್ ನನಗೆ ಗೊತ್ತು, ನಾನು ಏನು ಹೇಳಿದೆ ಅಂತ ನಮಗೆ ಗೊತ್ತು, ಸಿಕ್ಕಾಕ್ಸ್ಬೇಡಿ. ಇನ್ನು ರಿಪೀಟ್ ಮಾಡ್ತೀನಿ, ಗಮನಿಸ್ಕೊಂಬಿಡಿ. ಜನರಲ್ಲಿ ನಾವು ಹೇಳೋದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಅಲ್ವಾ ಸರ್? ಹೌದಾ ಸರ್? ಅಂತಂದರೆ ನಾನೆಲ್ಲಿ ಹೇಳ್ದಂಗಾಯ್ತು? ನೀವು ಒಪ್ಕೊಂಡಿರೋದು, ನೀವು ಒಪ್ಕೊಂಡಿರೋದು ನೀವು ಅಲ್ಲೇ ಅಲ್ವಾ? ಆವಾಗಲೇ ನೀವು ಹೇಳಬೇಕಾಗಿತ್ತು, ಇಲ್ಲ ಮೂರನೇದಿದೆ, ರಿಪಲ್ಸಿವ್ ಅಂತಿದೆ, ಅಕಾರ್ಡಿಂಗ್ ಟು ಇಮ್ ಇದೆ, ನ್ಯೂಟ್ರಲ್ ಇದೆ ಅಂತ ಹೇಳಲಿಲ್ಲ ನಾವು. ಬಟ್ ನೋ ಗುರು, ಇಲ್ಲಿ ಯಾರು ಗುರು ಇಲ್ಲ, ಯಾರು ಗುರು ಇಲ್ಲ. ಹಾಂ, ಅಂತ ಸುಮ್ಮನೆ ಕೂತ್ಕೋಬಾರ್ದು ಅಂತಾನೆ ಚರ್ಚೆ ಮಾಡ್ತಾ ಇರೋದು. ಓಕೆ, ಮುಂದಕ್ಕೋಣ, ಮುಂದಕ್ಕೋಣ. ಏನಿಲ್ಲ, ನೋ ಟೀಚಿಂಗ್, ಡಿಸ್ಕಷನ್, ಡಿಸ್ಕಷನ್ ಒಟ್ಟು ಒಂದ್ಲಿ ಸ್ವಲ್ಪ ಡಿಸ್ಕಷನ್ನೇ ನಾವು ಮಾಡ್ತಾ ಇರೋದು ಎಂಟೈರ್ ಥಿಂಗ್. ಎ ಇದೆ, ಇನ್ನು ಎಯಿಂದಾನೆ ಸ್ಟಾರ್ಟ್ ಮಾಡಿದ್ವಿ, ಇನ್ನು ಟಿವರೆಗೂ ಬರಬೇಕಲ್ಲ, ಏಜೆಂಟ್ ಅಂತ ಶುರು ಮಾಡಿಬಿಟ್ಟಿದ್ದೀನಿ. ಸೊ ಆ ಟಿವರೆಗೂ ಬರೋವರೆಗೂ ಸ್ವಲ್ಪ, ಟಿ ಬರೋವರೆಗೂ ಅಂದರೆ ಸೊ ಟಿ ಆಗೋಯ್ತು ಅದು. ಮಧ್ಯೆ ಈ ಥರ ಸ್ವಲ್ಪ ಮಸಾಲೆ ಹಾಕ್ತಾ ಇರ್ತೀನಿ ನಾನು ಡೈರೆಕ್ಟಾಗಿ ಪಾಠ ಮಾಡುವಾಗ. ಟಿ ಅನ್ನೋದ್ರಲ್ಲೇ ಒಂದು ಸಣ್ಣ ಘಟನೆ ಆಯಿತು ಮೊನ್ನೆ, ಒಂದು ಟ್ರೈನಿಂಗ್ನೊಳಗೆ 11:30ಗೇನು. ಸರ್, ಟೀ ಬ್ರೇಕ್ ಬಿಡೋಣ. ಸರಿ, ಓಕೆ, ಎಲ್ರಿಗೂ ಟೀ ಬ್ರೇಕ್, ಲೆಟ್ ಅಸ್ ಹ್ಯಾವ್ ಎ ಟೀ ಬ್ರೇಕ್. ಒಂದು ಎಂಥ ಭಾಳ ಬ್ಯೂಟಿಫುಲ್, 11:30 to 11:45 ನನ್ನ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಲೈಫ್ ನನಗೆ ಅಂದೆ. ಏನು ಅಂತ ನೋಡ್ತಾ ಇರೋ, ಟೀ ಸಮಯ ಆನಂದಮಯ ಅಂದೆ ನಾನು. ತಕ್ಷಣ ಎದ್ದು ನಿಂತ್ಕೊಂಬಿಟ್ಟು, ಸರ್ ಅದು ಟೀ ಸಮಯ ಅಲ್ಲ, ಈ ಸಮಯ ಅಂದರು. ಎರಡು ಕರೆಕ್ಟೆ ಅಂದೆ. ಎರಡು ಹೆಂಗೆ ಕರೆಕ್ಟ್ ಆಗುತ್ತೆ ಅಲ್ವಾ? ಎರಡು ಹೆಂಗೆ ಕರೆಕ್ಟು ಅಂದರೆ, ಈ ಸಮಯ ಆನಂದಮಯ ಅಂತ ಹೇಳಿದ್ದು ರಾಜ್ಕುಮಾರ್, ಟೀ ಸಮಯ ಅಂತೇಳಿದ್ದು ತಾಜ್ ಕುಮಾರ್. ತಾಜ್ ವಾ ತಾಜ್ ಅಂತ. ಸೊ ಎರಡು ಕರೆಕ್ಟ್ ಆಯ್ತಾ? ಎರಡು ಕರೆಕ್ಟ್ ಆಯ್ತಾ? ಸರಿ, ಓಕೆ, ಬನ್ನಿ ಅಂದೆ. ಎಲ್ಲರೂ ಖುಷಿ ಆಯಿತು, ನಕ್ಕೊಂಡು ನಕ್ಕೊಂಡು ಹಿಂಗೆ ಬರ್ತಾ ಇದ್ರು ಟೀ ಬ್ರೇಕಿ. ಮುಂದ್ ಕಡೆ ಕೂತಿರೋ ಒಂದು 5-6 ಜನ ಬರಲೇ ಇಲ್ಲ. ತಕ್ಷಣ, ಏನು ಮೇಡಮ್ ಟೀ ಬರಲ್ವಾ ಅಂತ ಹಿಂಗೆ ಕೇಳಿದೆ. ನಾವು ಕಾಫಿ ಕುಡಿಯೋರು, ನೀವು ಟೀ ಸಮಯ ಅಂತ ಹಾಡು ಹೇಳಿದ್ರಿಂದ ಬರಲ್ಲ. ಕಾಫಿ ಬಗ್ಗೆ ಯಾವ್ದಾದ್ರು ಹಾಡಿದ್ರೆ, ಹೇಳೋಂಗಿದ್ರೆ ಹೇಳಿ, ಇಲ್ಲದೆ ನಾವು ಇಲ್ಲೇ ಇರ್ತೀವಿ, ನೀವು ಕುಡ್ಕೊಂಬನೇ ಅನ್ಬಿಡೋದ? ಇವ್ರನ್ನೆಲ್ಲ ಕರ್ಕೊಂಡೋಗೋದು ಹೆಂಗೆ? ಅದಕ್ಕೆ ನಾನೊಂದು ಐಡಿಯಾ ಮಾಡಿದೆ. ಅದರೊಳಗೆ ಇದೆಯಲ್ಲ ಆ ಹಾಡಿದೆಯಲ್ಲ, ಅದರೊಳಗೇ ಕಾಫಿದು ಇದೆ ಅಂದೆ ನಾನು. ಹೆಂಗಿದೆ ಅಂದರು, ಆ ಹಾಡಿದೆಯಲ್ಲ ಈ ಸಮಯ ಆನಂದಮಯ, ಯಾವ ಫಿಲ್ಮ್ದದು? ಹಾಂ, ಹಜರ ಹೇಳಿ. ಕರೆಕ್ಟ್ ಸರ್. ಅಲ್ಲ ನೋಡಿ, ಬಬ್ರು ವಾಹನ. ಬಬ್ರು ವಾಹನದಲ್ಲಿ ಬಾ ತೆಗೆದುಬಿಡಿ, ಬ್ರೂ ಕಾಫಿ ಇದೆಯಲ್ಲ ಅಲ್ವಾ? ಸೊ ಬ್ರೂ ಕಾಫಿ, ಫಸ್ಟು ಬ್ರೂ ಕಾಫಿ ತಯಾರು ಮಾಡ್ದಾನೆ ಬಬ್ರು ವಾಹನ. ಫಸ್ಟ್ ಅದನ್ನು ಸಪ್ಲೈ ಮಾಡಿದ್ದು ಅವ್ರ ಅರ್ಜುನನಿಗೆ, ಅವ್ರ ಅಪ್ಪನಿಗೆ. ಯಾಕೆಂದರೆ ಅವನು ಯಾವಾಗಲೂ ಕಾಫಿ ಕುಡಿಯೋ ಅಂತ ಒಂದು ಅರ್ಜಿ ಇತ್ತು ಅರ್ಜಿ. ಅದಕ್ಕೆ ಓಕೆ. ಸೊ ಇವ ಕಮಿಂಗ್ ಬ್ಯಾಕ್ ಟು ಈ ಕ್ವಶನ್ನು, ಇಲ್ಲಿ ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಪಾಸಿಟಿವ್ ನೆಗೆಟಿವ್ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇನ್ನು ಸ್ವಲ್ಪ, ಯಾಕೆಂದರೆ ನಮ್ಮ ಆ್ಯಟಿಟ್ಯೂಡ್ ಹೆಂಗಿರಬೇಕು ಅನ್ನೋಕ್ಕೋಸ್ಕರ ಇದು ಏಜೆಂಟ್ ಅನ್ನೋದಕ್ಕೆ ಕ್ವಾಲಿಟೀಸ್ ಹೆಂಗಿರಬೇಕು ಅಂತ ಡಿಸ್ಕಸ್ ಮಾಡ್ತೆ. ಜನರಲಿ ಪಾಸಿಟಿವ್ ನೆಗೆಟಿವ್ ಅಷ್ಟೇ ಅಲ್ಲ, ಇದನ್ನು ಹಿಂದಕ್ಕೆ ಹೋಗಬೇಕಾದ್ರೆ ನಾನು ಪರಿಚಯ ಮಾಡುವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಇಂದಿನ ಸಮಸ್ಯೆಗಳಿಗೆ ಹಿಂದಿನ ಪರಿಹಾರ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ ನಾನು ಅಂತ. ನನಗೆ ಈ ರಾಮಾಯಣ ಮಹಾಭಾರತ ಎಟ್ಸೆಟ್ರಾ ಎಟ್ಸೆಟ್ರಾ ಆವಾಗಿಂದಲ್ಲ, ಈವಾಗೂ ಅಪ್ಲೈ ಆಗುತ್ತೆ ಅಂತ ಒಂದು ನನಗೆ ಆಶ್ಚರ್ಯ. ಹೇಗೆ ಅನ್ನಕ್ಕೆ ಪ್ರೂವ್ ಮಾಡ್ತೀನಿ ನೋಡಿ. ಮೇಡಮ್, ನಿಮಗೊಂದು ಕ್ವಶನ್ನು, ರಾಮಾಯಣದಲ್ಲಿ 3 ಜನ ಬ್ರದರ್ಸ್ ಇದ್ರಂತೆ, ಅವ್ರ ಹೆಸರೇನು ಅಂತ ಹೇಳ್ಬಿಡ್ತೀರಾ? ಅಲ್ಲ, ನಾನು ಕೇಳಿದ 3 ಜನ ಅಲ್ಲ, 3 ಕ್ವಶನ್ ಸರ್, ನೀವು ಹುಷಾರಾಗಿ ಕೇಳಿಸ್ಕೋಬೇಕು. ನಾನು ನೀವು ಆವಾಗಲೇ 3 ಜನ ಅಂತ ಹೇಳಿದ್ರಿ ಅಂತ ನಿಮ್ಗೆ ನನಗೆ ಸಿಕ್ಕಲ್ಲ, ನಾನು ಹೇಳಿಲ್ಲ ಮೇಡಮ್. ಚಲ ಒಂದು ನಿಮಿಷ, ನಾನು ಶತ್ರುಘ್ನ. ಹಾಂ, ಒಂದು ಒಂದು ಪಾಯಿಂಟ್ ನೋಡಿ, ನೀವು ಕೇಳಿದ 3 ನೀವು ಕೇಳಿದ 3, ಅದರಿಂದ 3 ಜನ ತಿಳಿಸ್ ಹೇಳ್ತೀನಿ ಸರ್. ನೀವೇನಂದ್ರೆ ಏನು ಅಂದ್ರೆ, ಹಾ ಇದು ಮೇಡಮ್
ಇಲ್ಲಿ ಗ್ರೇಟ್ ಸರ್, ನಮಸ್ಕಾರ. ಇದು ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಅಂದರೆ, ನಾನು ಕೇಳಿದ್ದು ರಾಮಾಯಣದಲ್ಲಿ ಮೂರು ಜನ ಬ್ರದರ್ಸ್ ಇದ್ರಂತೆ. ಮೂರು ಜನದ ಹೆಸರು ಹೇಳಿ ಅಂತ ಹೇಳಿಲ್ಲ. ಮೂರು ಜನ ಬ್ರದರ್ಸ್ ಇದ್ರಂತೆ ಅಂದರೆ ಅವರ ಅಪ್ಪಂಗೆ ಮೂರು ಜನನೇ ಇರಬೇಕು ಮಕ್ಕಳು. ದಶರಥನಿಗೆ ನಾಲ್ಕು ಜನ ಇದ್ದರು. ಸೊ ನಾವು ಬಿಟ್ಟಕ್ಕಾಗಲ್ಲ, ನಾವು ರಾಮನ ಬಿಟ್ಟು ಮೂರು ಜನ, ಲಕ್ಷ್ಮಣನ ಬಿಟ್ಟು ಇಬ್ಬರು. ನಮಗೆ ಇಷ್ಟ ಬಂದಂಗೆ ಬಿಟ್ಬಿಟ್ರೆ ಪಾಪ ಕೌಸಲ್ಯ ಸುಮಿತ್ರೆ ಕೈಗೆ ಬೇಜಾರು ಮಾಡ್ಕೊಳಲ್ವ. ಅವ್ರು ಕಷ್ಟಪಟ್ಟು ಪಾಯಸ ಕುಡಿದು ಆ್ಯಕ್ಚುಲಿ ಇವತ್ತಿನ ಚರ್ಚೆ, ಇವತ್ತಿನ ಟ್ರೈನಿಂಗ್ ಪ್ರೋಗ್ರಾಮು ಅದನ್ನು ರಿವರ್ಸ್ ಮಾಡಬೇಕು ಅನ್ನೋದೇ ನನ್ನ ಇವತ್ತು ಉದ್ದೇಶ. ನಾವು ಯಾವಾಗಲೂ ಏನು ಥಿಂಕ್ ಮಾಡ್ತಾ ಇರ್ತೀವಲ್ಲ ಅದು ಬಿಟ್ಟು ಬೇರೆ ರೀತಿ ಯೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ನಿಂತಿರೋದಿಲ್ಲ ಈಗ. ಆ್ಯಕ್ಚುಲಿ ಯಾಕೆ ಅಂತ ಹೇಳ್ತೀನಿ, ಇದನ್ನೇ ಆ್ಯಟಿಟ್ಯೂಡ್ ಅನ್ನೋದು. ನಮ್ಮ ಲೈಫ್ನಲ್ಲಿ ನಾವು ಒಂದೇ ಥರ ಯೋಚನೆ ಮಾಡ್ತಾ ಇದ್ದೀವಿ, ಹೊಸದೇನಾದ್ರು ಬದಲಾವಣೆ ಬಂದ ತಕ್ಷಣ ಅದನ್ನು ದಿಕ್ಕು ತಪ್ಪಿಸೋದು ಅಂತೀವಿ. ಅಲ್ಲ, ಸತ್ಯ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವಾಗ ನಾನು ಪ್ರೂವ್ ಮಾಡ್ತೀನಿ, ಒಂದು ಸ್ವಲ್ಪ ತಾಳ್ಮೆ ಇರಲಿ. ನೀವು ಪ್ರೂವ್ ಮಾಡ್ತೀನಿ. ಹಾಂ ಸರ್, ಹಾಂ ಅಲ್ಲ ಅದಕ್ಕೆ ಬರ್ತೀನಿ ಆಮೇಲೆ. ಇದು ಫಸ್ಟ್ ಇದನ್ನು ಕ್ಲಾರಿಫೈ ಮಾಡಿಬಿಡೋಣ. ರಾಮಾಯಣ ಅವ್ರು ಹೇಳ್ದಂಗೆ ರಾಮಾಯಣದಲ್ಲಿ ಮೂರು ಜನ. ರಾಮಾಯಣ ಅಂದ ತಕ್ಷಣ ರಾಮನೇ ನೋಡೋದು ನಮ್ಮ ಆ್ಯಟಿಟ್ಯೂಡು. ಮಹಾಭಾರತ ಅಂದ ತಕ್ಷಣ ಇನ್ಯಾರನೋ ನೋಡೋದು, ನಮ್ಗೆ ಯಾರು ಬೇಕೋ ಶಕುನಿನೋ ಕೃಷ್ಣನೋ ಧರ್ಮರಾಯನೋ ದುರ್ಯೋಧನನೋ. ಸೊ ಅದಲ್ಲ ಅನ್ನೋದೇ ಇವಾಗ ಮಾತಾಡ್ತಾ ಇರೋದೇ ಸಬ್ಜೆಕ್ಟೇ ಆ್ಯಟಿಟ್ಯೂಡ್ ಅಂತ. ಆ್ಯಟಿಟ್ಯೂಡಲ್ಲಿ ಹೇಗೆ ನೋಡಬೇಕು ಅನ್ನೋದು, ಹೇಗೆ ನೋಡ್ತಾ ಇದ್ವಿ ಅನ್ನೋದಲ್ಲ, ಹೇಗೆ ನೋಡ್ತಾ ಇದ್ವಿ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಅದರೊಳಗೆ ಏನು ತಪ್ಪಿದ್ಯೋ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋತಾನೆ ರೈಟ್ ಆ್ಯಟಿಟ್ಯೂಡು. ಇಲ್ಲದೇ ನೀವು ಹೇಳ್ದಂಗೆ ರಿಪಲ್ಸಿವ್ ಆ್ಯಟಿಟ್ಯೂಡ್ ಆಗ್ಬಿಡ. ಸೊ ಅಲ್ಲಿ ಆ್ಯಟಿಟ್ಯೂಡು, ನಾವು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ನೋಡ್ತಾ ಇದ್ವಿ. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಯು ಥಿಂಕ್ ವಾಟ್ ಯು ಹ್ಯಾವ್ ಬೀನ್ ಥಿಂಕಿಂಗ್, ಇಫ್ ಯು ಥಿಂಕ್ ವಾಟ್ ಯು ಹ್ಯಾವ್ ಬೀನ್ ಥಿಂಕಿಂಗ್ ಯು ವಿಲ್ ಗೆಟ್ ವಾಟ್ ಯು ಹ್ಯಾವ್ ಬೀನ್ ಗೆಟಿಂಗ್ ಅಂತ. ಇಫ್ ಯು ಥಿಂಕ್ ವಾಟ್ ಯು ಹ್ಯಾವ್ ಬೀನ್ ಥಿಂಕಿಂಗ್ ಯು ವಿಲ್ ಗೆಟ್ ವಾಟ್ ಯು ಹ್ಯಾವ್ ಬೀನ್ ಗೆಟಿಂಗ್. ನಾವು ಇದುವರೆಗೂ ಏನು ಯಾವ ರೀತಿ ಯೋಚನೆ ಮಾಡ್ತಾ ಇದ್ವಿ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಇದುವರೆಗೂ ನಮ್ಗೇನು ಸಿಗ್ತಾ ಇತ್ತು ಅದೇ ಸಿಗತ್ತೆ. ಇದಕ್ಕಿಂತ ಬೆಟರ್ ಬೇಕು ಅನ್ನೋಂಗಿದ್ರೆ ಬೇರೆ ಥರನೇ ಯೋಚನೆ ಮಾಡ್ಬೇಕಲ್ವಾ. ಕಮಿಂಗ್ ಬ್ಯಾಕ್ ಟು ಆ್ಯಟಿಟ್ಯೂಡ್, ರಾಮಾಯಣದಲ್ಲಿ ಮೂರು ಜನ ಬ್ರದರ್ಸ್ ಇದ್ರು ಅಂದರೆ ರಾಮಾಯಣದಲ್ಲಿ ಮೂರು ಜನನೇ ಬ್ರದರ್ಸ್ ಇದ್ರು. ಸರ್ ಹೇಳಿ ಈಗ. ಹಾಂ, ಇದು ನೋಡಿದ್ರೆ ರಾವಣ, ವಿಭೀಷಣ, ಕುಂಭಕರ್ಣ, ಅವ್ರ ಅಪ್ಪಂಗೆ ಮೂರೇ ಜನ ತಾನೇ ಇಬ್ಬಿಡೋ. ಅದು ಅವರು ರಾಮಾಯಣದಲ್ಲೇ ತಾನೇ ಬರುತ್ತೆ, ಶ್ರೀಲಂಕಾದಲ್ಲಿರ್ಬೋದು ಅಮ್ಮದ್ ಬೇರೆ. ಸೊ ಮೂರು ಜನ ಬ್ರದರ್ಸ್. ಈ ಮೂರು ಜನ ಬ್ರದರ್ಸಿನ ಕತೆ ಯಾಕೆ ಇವತ್ತು 28th-26th ತಾರೀಕು ಬಂತು ಅಂದರೆ, YMCAನಲ್ಲಿ ಆ ಮೂರು ಜನ ಬ್ರದರ್ಸು ಸತ್ತೋಗಿಲ್ಲ, ಇದ್ದಾರೆ. ಇಲ್ಲೆಲ್ಲ ಕಡೆಯೂ ಇದ್ದಾರೆ ಅವರು, ಇನ್ಕ್ಲೂಡಿಂಗ್ ಇಲ್ಲಿ ರಾವಣ, ವಿಭೀಷಣ, ಕುಂಭಕರ್ಣ ಪ್ರತಿಯೊಬ್ಬರು ಮನುಷ್ಯನಲ್ಲೂ ಇದ್ದಾರೆ. ವಿಭೀಷಣನೇ ಪಾಸಿಟಿವ್, ರಾವಣನೇ ನೆಗೆಟಿವ್, ಕುಂಭಕರ್ಣನೇ ನ್ಯೂಟ್ರಲ್ ಅಲ್ವಾ. ಸೊ ಇದು ಯಾವಾಗಲೂ ಇದ್ದೇ ಇರ್ತಾರೆ, ಸತ್ಯ ಹೋಗಿಲ್ಲ ಅವರು. ಸೊ ಹೀಗಿರುವಾಗ ಇದು ಒಂದು ಲೆವೆಲ್ ಆಯ್ತಾ ಆ್ಯಟಿಟ್ಯೂಡ್ನಲ್ಲಿ. ಇನ್ನೊಂದು ಕೊಡಿ, ನೀವು ಇನ್ನು ಹೌದು ತಗೊಳ್ಳಲ್ಲ, ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಆದರೆ ತಗೊಳ್ಳಲ್ಲ, ಯಾವುದನ್ನು ಯಾರನ್ನು ತಗೊಳ್ಳಲ್ಲ ಅಂತೀರಾ? ರಾವಣನ ತಗೊಳ್ಳಲ್ವಾ? ಇಲ್ಲ, ಫಾಲೋ, ಅದು ಲೆಸನ್ ಅದು. ರಾವಣನ ಫಾಲೋ ಮಾಡಬೇಕು, ರಾಮನ ಫಾಲೋ ಮಾಡಬೇಕು ಅನ್ನೋದು ಲೆಸನ್ನು. ಆದರೆ ಪ್ರಾಕ್ಟಿಕಲ್ ಏನು ಗೊತ್ತಾ, ಸತ್ಯ ಏನು ಗೊತ್ತಾ, ವಾಸ್ತವ ಏನು ಗೊತ್ತಾ, ರಾಮನ ಯೋಚನೆ ಮಾಡಲ್ಲ ನಾವು, ನೆಗೆಟಿವೇ ಯೋಚನೆ ಮಾಡೋದು. ಜನ್ರಲಿ ನಾವು ರಾವಣನ ಪರವಾಗೇ ಇರ್ತೀವಿ ನಾವು. ಹೆಂಗೆ ಅಂತ ಪ್ರೂವ್ ಮಾಡ್ತೀವಿ ನೋಡಿ. ಈಗ ಜನ್ರಲಿ ನಾವೆಲ್ಲ ನೆಗೆಟಿವೇ. ಜನ್ರಲಿ ಬೇಸಿಕಲಿ ಮನುಷ್ಯ ಥಿಂಕ್ ಮಾಡೋದೇ ನೆಗೆಟಿವ್. ಯಾವುದಾದ್ರು ಒಂದು ಹೊಸದು ಏನಾದ್ರು ಒಂದು ಬಂತು ಅಂದರೆ ಅದು ಹೆಂಗಾಗತ್ತೆ. ಈ ಕೆಲವರು ಇಂಗ್ಲೀಷ್ನಲ್ಲಿ ಒಬ್ಬರು ಇರ್ತಾರೆ, ಒಂದು ಜಾತಿ, ಯಾವ ಜಾತಿನೋ ಗೊತ್ತಿಲ್ಲ, ಅವರು ಇಂಗ್ಲೀಷ್ನಲ್ಲಿ ಭಟ್ ಅಂತ ಅವ್ರ ಹೆಸರು. ಇಟ್ಸ್ ಓಕೆ ಬಟ್ ಅಂತಾರಲ್ಲ, ವಾಟ್ ದೇರ್ ಇಸ್ ಸಮ್ ಟ್ರೂತ್ ಇನ್ ವಾಟ್ ಎವರ್ ಯು ಆರ್ ಸೇಯಿಂಗ್ ಬಟ್ ಅಂದರೆ ಫುಲ್ ರಿವರ್ಸು. ಪಾಸಿಟಿವ್ನ ರಿಸೀವ್ ಮಾಡ್ತಾರೆ ಬಟ್ ಆ ರೀತಿ ಫಾಲೋ ಮಾಡಲ್ಲ. ಹಾಂ, ಎಸ್ ಬಟ್ ನೋ, ಎಸ್ ಬಟ್ ನೋ. ಹಾಂ, ಕರೆಕ್ಟಾಗಿ ಹೇಳಿದ್ರು, ಎಸ್ ಬಟ್ ನೋ ಅಂತವ್ರು. ಎಸ್ ಅಂತೀವಿ ಬಟ್ ಅಂತ ಕೊನೆಯಲ್ಲಿ ಬಟ್ ಇರೋದ್ರಿಂದ ರಿಸಲ್ಟ್ ಏನು ಬರುತ್ತೆ, ನೋ ಅನ್ನೋದೇ ಬರುತ್ತೆ. ನೋ ಅನ್ನೋದೇ ನೆಗೆಟಿವ್, ನೋ ಅನ್ನೋದೇ. ನಾನೊಂದು ತೆಲುಗು ಸಿನಿಮಾ ನೋಡಿದೆ, ಕಮಲಾಸಂದು, ಅವನು ಭಾಳ ಅಸರ್ಟಿವ್ ಫೀಲಿಂಗು. ಈ ಕಡೆ ಸೈನ್ ಚೇಸ್ತಾವ, ಚೇಯನು, ಏಮಿಟಿದಿ ಇದು ಅಗ್ರಿಮೆಂಟು, ಚೇಯನು ಅಂತ ಕಮ್ಮಿ ಹೇಳ್ತಾರೆ. ಚೇಯಲ ಲೇದು, ನೋ ನೋ ಅಂಟವ. ನೋ ಅಂತೆ ಏಮಿಟಿ, ಕಮಲಾಸನ್ ಹೇಳ್ತಾನೆ, ನೋ ಅಂತೆ NO. ಆ ನೋ ಅನ್ನೋದು ಎಷ್ಟು ಸ್ಟ್ರಾಂಗಾಗಿ ಹೇಳ್ತೀವೋ ಅಷ್ಟೇ ಸ್ಟ್ರಾಂಗಾಗಿ ನಾವು ಎಸ್ ಅಂತ ಹೇಳಲ್ಲ, ಎಸ್ ಅಂತೀವಿ. ಸೊ ಜನ್ರಲಿ ಮನುಷ್ಯನೊಳಗೆ ನೆಗೆಟಿವ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಓಕೆ, ಇದು ಒಂದು ಆಸ್ಪೆಕ್ಟು.
ಈಗ ನೀವು ಹೇಳ್ದಂಗೆ ವಿಭೀಷಣನ ಕಾಲ ಫಾಲೋ ಮಾಡೋದು ಹೆಂಗೆ ಅಂತ. ಈಗ ನನ್ನ ಕ್ವಶನ್ನು ಅದಲ್ಲ, ಇದನ್ನು ಹಿಂಗೆ ಇಟ್ಕೊಂಡ ಮೇಲೆ ಬಿಟ್ವೀನ್ ರಾವಣ ಅಂಡ್ ಕುಂಭಕರ್ಣ ಹೂ ಅಕಾರ್ಡಿಂಗ್ ಟು ಇಸ್ ಬೆಟರ್ ಹೇಳಿ ಸರ್. ವಿಭೀಷಣದ್ದು ಆಯಿತು, ವಿಭೀಷಣದಲ್ಲ ಅಲ್ಲಲ್ಲ ಅದೇ ನ್ಯೂಟ್ರಲ್. ಆಮೇಲೆ ನೋಡೋಣ ಇಲ್ಲಿ ಬಿಟ್ವೀನ್ ರಾವಣ ಹೆಸರು ಹೇಳಿ, ಬಿಟ್ವೀನ್ ರಾವಣ ಅಂಡ್ ಕುಂಭಕರ್ಣ, ಕುಂಭಕರ್ಣ ಬೆಟ್ರು ರಾವಣ ಬೆಟ್ರ್ ಹೆಂಗೆ ಸರ್? ರಾವಣ ಮಾಡ್ತಾನೆ ಬಟ್ ಇವನಷ್ಟು ರಾವಣನಷ್ಟು ತೊಂದರೆ ಮಾಡಲ್ಲ, ಆದ್ದರಿಂದ ಕುಂಭಕರ್ಣ ಬೆಟರ್. ಹೇಗೆ ಸರ್? ತಿರ್ಗಾ ನಾನು ಅದೇ ಪ್ರಶ್ನೆ ಕೇಳ್ತಿರೋದು ಇಲ್ಲಿ 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 ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಒಂದು ಬೇಸಿಕ್ ತಪ್ಪು ತಿಳ್ಕೊಂಡಿದ್ದೀರ ನೀವು. ನಾವು ಮಾತಾಡ್ತಾ ಇರೋದು ನಮ್ಮ ಪ್ರಪಂಚದಲ್ಲಿ ಇರೋರಿಗೆಲ್ಲರಿಗೂ ಅವ್ರವ್ರದ್ದು ಇರುತ್ತೆ. ನನ್ನ ಪ್ರಕಾರ ನಾನು ಕರೆಕ್ಟು ಅಂತಲ್ಲ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕರೆಕ್ಟು ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಅವ್ರವ್ರ ಪ್ರಕಾರ ಪ್ರಪಂಚದಲ್ಲಿ ಅವ್ರು ಕರೆಕ್ಟೇ. ವಿಭೀಷಣನು ಪಾಸಿಟಿವ್ ಅಲ್ಲ ಅಂತ ಆರ್ಗ್ಯೂ ಮಾಡ್ಬೋದು ಅವನ ಪ್ರಕಾರ. ಹಂಗಲ್ಲ ವಿಷಯ, ಜನರಲ್ ಅಕ್ಸೆಪ್ಟೆಡ್ ಟ್ರೂತ್ ಅಂತಿರುತ್ತೆ, ಅಕ್ಸೆಪ್ಟೆಡ್ ಟ್ರೂತ್ ಅಂತಿರುತ್ತೆ. ಈಗ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಬರಬೇಕು, ಯಾವುದೋ ಬ್ಲೂ ಚಡ್ಡಿ ವೈಟ್ ಶರ್ಟು, ನನ್ನ ಕಲರ್ ಈ ಡ್ರೆಸ್ ಹಾಕೊಂಡು ಹೋಗ್ತೀನಿ, ಯಾಕೆ ಹಿಂಗೆ ಬಂದೆ? ನನ್ನ ಪ್ರಕಾರ ಇದೇ ಯೂನಿಫಾರ್ಮ್ ಅಂತಲ್ಲ, ಕೆಲವು ಡಿಸಿಪ್ಲಿನ್ ಅಂತಿರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ರಾವಣ ನೆಗೆಟಿವ್ ಅನ್ನೋದು ಜನರಲಿ ಅಕ್ಸೆಪ್ಟೆಡ್ಡು. ಯಾಕೆ ಯಾಕೆ ಅಕ್ಸೆಪ್ಟೆಡ್ಡು? ಒಂದು ಕ್ವಿಕ್ಕಾಗಿ, ಜಾಸ್ತಿ ಟೈಮ್ ಇಲ್ದಿರೋದ್ರಿಂದ ಕ್ವಿಕ್ಕಾಗಿ ಹೊಟ್ಟೋಗ್ತೀನಿ ನಾನು. ರಾವಣಂಗೆ ಅವ್ರ ತಾಯಿ ಎರಡು ಇನ್ಸಿಡೆಂಟು ಫಾಸ್ಟಾಗಿ ಹೇಳ್ಬಿಡ್ತೀನಿ. ನಮ್ಮ ಮನಸ್ಸಿನಲ್ಲಿರೋ ನನ್ನ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ರಾವಣ ಕುಂಭಕರ್ಣ ವಿಭೀಷಣ ಮುಖ್ಯ ಅಲ್ಲ, ನಮಗೆ ನಾವು ಮುಖ್ಯ. ಬಟ್ ಇಲ್ಲಿ ಕೂತ್ಕೊಂಡಿರೋ ಅವ್ರನ್ನ ಕಿತ್ತಾಕೋದು ಹೆಂಗೆ, ಯಾರನ್ನ ಇಳೋದು ಹೆಂಗೆ ಅನ್ನೋದಕ್ಕೋಸ್ಕರ ಮಾತ್ರ ಅವ್ರದ್ದು ಎಕ್ಸಾಂಪಲ್ ತೊಗೊಳ್ತೀನಿ. ತಾಯಿ ಮಾತೃಭಕ್ತ ರಾಮ, ಏ ಸರಿ ರಾವಣ, ಆತ್ಮಲಿಂಗ ತೊಗೊಂಬರ್ಬೇಕು ಹೋಗಿ ಅಂತ ಹೇಳಿದ್ಲವಳು. ಶಿವನ ಕಡೆ ತಪಸ್ ಮಾಡ್ದೆ, ಓಂ ನಮ್ಮ ಶಿವಾಯ ಅಂತ ದಾಡಿ ಎಲ್ಲ ಬಿಡಿಸ್ಕೊಂಡು, ಉತ್ತ ಎಲ್ಲ ಬೆಳೆಸ್ಕೊಂಡು, ಹಾವೆಲ್ಲ ಸುತ್ತಿಸ್ಕೊಂಡು, ಅಪ್ಸರ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಒಂದು ಕಣ್ಣಲ್ಲೂ ನೋಡಲಿಲ್ಲ. ಕೊನೆಯಲ್ಲಿ ಈಶ್ವರ ಮತ್ತು ಈಶ್ವರ ಒಂದು ಈಶ್ವರ ಮತ್ತು ಪಾರ್ವತಿ ಪ್ರತ್ಯಕ್ಷ ಆದರು. ಭಕ್ತ ರಾವಣೇಶ್ವರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಥ್ಯಾಂಕ್ ಯು ದೇವರೇ. ನಿನಗೇನು ವರ ಬೇಕು? ರಾವಣ, ಓ ಮಹಾದೇವ ಡಣ್ ನೋಡ್ತಾನೆ, ನಿನಗೆ ನಿಜವಾಗಲೂ ನನ್ನ ಭಕ್ತಿ ಇಷ್ಟ ಆಗಿದ್ರೆ ನಿನ್ನ ಹೆಂಡತಿನ ಪಾರ್ವತಿ ನನ್ನ ಹಿಂದೆ ಕಳಿಸು. ನಾನೆಲ್ಲ ಬರೆದಿದ್ದು ವಾಲ್ಮೀಕಿ ಇದೆ, ರಾವಣನ ಚರಿತ್ರೆಯಲ್ಲಿದೆ, ಬೇಕಾದ್ರೆ ನೀವೆಲ್ಲ ರೆಫರ್ ಮಾಡ್ಬೋದು. ಇವನು ಇಂಥ ಕ್ವಾಲಿಟಿ ಇರೋವಂಥ ರಾವಣ ನೆಗೆಟಿವ್ ಅಲ್ವಾ? ಈ ರಾವಣನ ಸಪೋರ್ಟ್ ಮಾಡೋರು ಕೆಲವರು ಇದ್ದಾರೆ ಈಗ. ಓಕೆ ಇದಾಯ್ತಾ, ಕೊಡ್ತಾನೆ ವಾಪಸ್, ಸರಿ ವಾಪಸ್ ಕಳಿಸ್ಬಿಡ್ತಾನೆ, ಸರಿ ಹೋಗಮ್ಮ ಹೋಗಮ್ಮ ಅಂತಾನೆ ಪಾರ್ವತಿ. ಪಾರ್ವತಿ ಆದಿಶಕ್ತಿ ಪರಾಶಕ್ತಿ ಲಲಿತೆ ದುರ್ಗೆ ಉಮೆ ಅಂತ ಹಿಂಗೆ ಬರ್ತಾಳೆ. ಬರ್ತಾ ಇದ್ದಾಗ ಇವಳು ಇದ್ದಕ್ಕೆ ಕೊನೆಯಲ್ಲಿ ಕಾಳಿ ರೂಪ ತರಿಸ್ಬಿಡ್ತಾಳೆ. ಬರ್ತಾ ಇದೆಯಾ ತಿರುಗಿ ನೋಡ್ತಾನೆ, ಮಹಾಕಾಳಿ ಅಂತ. ಓ ಈ ಥರ ಆಗೋದು ಕೊಟ್ಬಿಟ್ಟಿದ್ದಾನೆ, ಮೇಕಪ್ ಚೆನ್ನಾಗಿ ಮಾಡ್ಕೊಂಬಂದಿದ್ಲು, ಈಗೆಲ್ಲ ಬಿಸಿಲಿಗೆ ಮೇಕಪ್ ಎಲ್ಲ ಒಟ್ಟಾಗಿದೆ, ವಾಪಸ್ ಕಳಿಸ್ಬೋದು. ಓ ಗೆಟ್ ಔಟ್, ಮೋಸ ಮಾಡಿದ್ದಾನೆ, ಒಟ್ಟಾಯ್ತು. ಬರೀ ಈ ಕೈನಲ್ಲಿ ಬಂದ ಎರಡನೇ ಸಲ. ಇವ್ರ ಅಮ್ಮ ಕಾಯ್ತಾ ಇರಲಿಲ್ಲ, ಹೂವಾಗಿ ಇವೆಲ್ಲ ಇದೆಲ್ಲ ಇಟ್ಕೊಂಡು ತಂದೇನೋ ಆತ್ಮಲಿಂಗ, ಅಯ್ಯೋ ಅಮ್ಮ ಮೋಸ ಆಗೋಯ್ತು. ಕೊನೆಯ ಮೊಮೆಂಟಲ್ಲಿ ಎಕ್ಸಾಮಿನೇಷನಲ್ಲಿ ಎಷ್ಟೋ ಮರ್ತೋಗತ್ತಲ್ಲ ಆನ್ಸರು, ಮರ್ತೋಯ್ತು. ತಿರ್ಗಾ ಹೋಗು, ತಿರ್ಗಾ ಬಂದು ಕೂತ್ಕೊಂಡ, ಓಂ ನಮ ಶಿವಾಯ ಒಂದು ಡಣ್ ತಿರ್ಗಾ ಪ್ರತಿ. ಈ ಸಲ ಅವನಿಗೆ ಗೊತ್ತು ಏನೋ ಮಾಡ್ತಾನೆ ಇವನು ಗಿಲಾಡಿ ಅಂತ. ಈಶ್ವರ ಒಬ್ಬನೇ ಬಂದ, ಭಕ್ತ ರಾವಣೇಶ್ವರ, ಭಕ್ತ ರಾವಣೇಶ್ವರ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ಏನು ವರ ಬೇಕು? ಈ ಸಲ ಭಾಳ ಹುಷಾರಾಗಿದ್ದ, ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ, ನನಗೆ ನಿನ್ನ ಆತ್ಮಲಿಂಗ ಕೊಡು ಅಷ್ಟೇ ತಾನೆ. ತಗೋ ಆತ್ಮಲಿಂಗ ಅಂತಂದರೆ ಆಲ್ಮೋಸ್ಟ್ ಇನ್ನೊಬ್ಬ ಶಿವ ಇದ್ದಂಗೆ, ಅದನ್ನು ಹಿಡ್ಕೊಂಡು ಬರ್ತಾ ಇದ್ದ. ಸುಮ್ಮನೆ ಸ್ಟ್ರೈಟಾಗಿ ಇದು ಶ್ರೀಲಂಕಾಗೆ ಹೋಗೋ ಬದಲು ವಯಾ ಹೊನ್ನಾವರ ಅಂಕೋಲ ಕುಮಟ ಗೋಕರ್ಣಕ್ಕೆ ಬಂದ. ಗೋಕರ್ಣದಲ್ಲಿ ಏನಾಯಿತು ಅಂತ ನಿಮ್ಗೆ ಗೊತ್ತು, ಅಲ್ಲಿ ಇಟ್ಬಿಟ್ಟ ಒಂದು ನಿಮಿಷ ಕಾಫಿ ಕುಡ್ಕೊಂಬರ್ತೀನಿ ಅಂತ ಹೋದ. ಆಂಜನೇಯ ಬಂದು ಗಣೇಶ ಒನ್ ಟು ತ್ರೀ ಅಂದರೆ ಡಶ್ ನಿಂಗೆ ಗೊತ್ತಾಯ್ತು. ಈಗ ರಾವಣನ ಸಪೋರ್ಟರ್ಸ್ಗೊಂದು ಕ್ವಶನ್ನು, ನಿಜವಾಗಲೂ ಶಿವಭಕ್ತ ಆಗಿದ್ದರೆ ಕೀಳ್ತಾನೆ ಬರಲ್ಲ? ಓಹ್ ಮೋಸ ಟಣ್ ಅಂತ ಆರು ತುಂಡು ಮಾಡಿ ಗೋಕರ್ಣ ಮುರುಡೇಶ್ವರ ಹೊನ್ನವರ ಅಲ್ಲಿ ಇಲ್ಲಿಗೆ ಈಶ್ವರನ ಆತ್ಮಲಿಂಗ ಈಶ್ವರನೇ ಅಂದ್ಕೊಂಡಿದ್ದನ್ನು ಆರು ತುಂಡು ಮಾಡಿ ಆರು ದಿಕ್ಕಿಗೆ ಬಿಸಾಕಿರೋನು ಶಿವಭಕ್ತನ? ಹೈಲಿ ನೆಗೆಟಿವ್. ಇನ್ನು ಅದೇ ಥರ ಇನ್ನೊಂದು ಹತ್ತು ಎಕ್ಸಾಂಪಲ್ ಇದೆ ನನ್ನ ಹತ್ರ ಶಿವ ಅವನು ಶಿವಭಕ್ತ ಅಂತ ಹೇಳೋರಿಗೆ ಬಗ್ಗೆ. ಸೊ ಇದು ರಾವಣ ನೆಗೆಟಿವ್. ಈಗ ನಾವೆಲ್ಲ ಏನು ಹೇಳ್ತಾ ಇದ್ವಿ, ಬಟ್ ಕುಂಭಕರ್ಣ ಆ ರೀತಿ ಮಾಡ್ತಾ ಇರಲಿಲ್ಲ. ಆದರೆ ಒಂದು ಕುಂಭಕರ್ಣನ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿರೋದು ಏನಪ್ಪ ಅಂದರೆ, ಅವನು ನಿದ್ದೆ ಮಾಡ್ತಾ ಇದ್ದ ಅಂತ. ನೋ, ನಿದ್ದೆ ಮಾಡ್ತಾ ಇರಲಿಲ್ಲ 365 days. ಇಲ್ಲ, 6 ತಿಂಗಳು ನಿದ್ದೆ, 6 ತಿಂಗಳು ಎಚ್ಚರ. 1st January to 30th June ನಿದ್ದೆ, 1st July to 31st December ಎಚ್ಚರ. 31st December ಎಚ್ಚರ ಆಗಿದ್ನಲ್ಲ, ಬ್ರಿಗೇಡ್ ರೋಡಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡಿಬಿಟ್ಟು ತಿರ್ಗಾ ಮಲ್ಕೊಂಡ್ಬಿಡ್ತಾ ಇದ್ದ MG ರೋಡಲ್ಲಿ. ಅದು MG ರೋಡ್. ಸೊ ಅಲ್ಲಿ
ದೇವೇಗೌಡರಕ್ಕೆ ನಮ್ಮ ಚೀಫ್ ಮಿನಿಸ್ಟರು ಇವಾಗ ಅಲ್ಲ, ಆ ರೀತಿ ನೋಡಕ್ಕೆ ಹೋದ್ರೆ ಬೇಕಾದಷ್ಟು ಜನ ಇದ್ದಾರೆ. ಅವ್ನು ಮಲ್ಕು ಕುಂಭಕರ್ಣ ಅಂತ ನಿದ್ದೆ ಮಾಡಬೇಕು ಅಂದರೆ ಯಾರ ಮನೆ 5-5 ನಿಮಿಷ ಒಬ್ಬೊಬ್ಬರು ಮನೇಲಿ ನಿದ್ದೆ ಮಾಡ್ಬೋದು, ಅಷ್ಟೊಂದಿದ್ದಾರೆ. ಸೊ ಅದೆಲ್ಲ ಇಂಪಾರ್ಟೆಂಟು. ಸೊ ನಿದ್ದೆ ಮಾಡ್ತಾ ಇದ್ದ. ಈಗ ನೀವು ಹೇಳ್ದಂಗೆ ಅವನು ಎಲ್ಲಿವರೆಗೂ ಮಲ್ಕೊಂಡಿದ್ನೋ, 1 January to 30th June ಅವನು ಹಾರ್ಮ್ಲೆಸ್, ಒಳ್ಳೇದು ಮಾಡ್ತಾ ಇರಲಿಲ್ಲ, ಓಕೆ, ಬಟ್ ಕೆಟ್ಟದ್ದು ಮಾಡ್ತಾ ಇರಲಿಲ್ಲ. ಟು ದಟ್ ಎಕ್ಸ್ಟೆಂಟ್ ಈಸ್ ಗುಡ್. ರಾವಣಂತರ ಊರೆಲ್ಲ ಹೋಗಿ ಎಲ್ಲ ಅನಾಹುತ ಮಾಡ್ತಾ ಇರಲಿಲ್ಲ, ಆದ್ದರಿಂದ ಅವನು ಒಳ್ಳೆಯವನೆ. ಆ ವಿಷಯದಲ್ಲಿ ಎದ್ದ ಡನ್ ಜೂನ್ ಜುಲೈನಲ್ಲಿ ಎದ್ದ. ಎದ್ದ ತಕ್ಷಣ ಅವನಿಗೆ ಇಬ್ಬರು ಬ್ರದರ್ಸ್, ಒಬ್ಬ ವಿಭೀಷಣ, ಒಬ್ಬ ರಾವಣ. ಎದ್ದಾಗ ಅವನು ಯಾರು ಸವಾಸ ಜಾಸ್ತಿ ಮಾಡ್ತಾ ಇದ್ದ? ರಾವಣನ ಸವಾಸ ಜಾಸ್ತಿ ಮಾಡ್ತಾ ಇದ್ದ. ಕರೆಕ್ಟಾಗಿ ಹೇಳಿದ್ರಿ, ರಾವಣನ ಸವಾಸ ಅಂದರೆ ರಾವಣ ಏನು ಅಂದರೆ ನೆಗೆಟಿವ್ ಅಂತ ಆಯ್ತಲ್ಲ. ಸೊ ಎದ್ದಾಗ ರಾವಣನ ಸವಾಸನೇ ಮಾಡ್ತಾ ಇರೋನು ನ್ಯೂಟ್ರಲ್ ಅನ್ನೋದು ಹಾರ್ಮ್ಲೆಸ್ ಅಂತ ಹೆಂಗೆ ಹೇಳ್ತೀರಾ? ನ್ಯೂಟ್ರಲ್ ಈಸ್ ಆಲ್ಸೋ ಆ್ಯಸ್ ಬ್ಯಾಡ್ ಆ್ಯಸ್ ನೆಗೆಟಿವ್, ಆ್ಯಸ್ ಬ್ಯಾಡ್ ಆ್ಯಸ್ ನಾಗಿರು. ಆ್ಯಸ್ ಲಾಂಗ್ ಆ್ಯಸ್ ನೋ ಆ್ಯಕ್ಷನ್ ಇಸ್ ದೇರ್, ಓಕೆ ಗುಡ್. ನಾವು ಜನಗಳು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿರೋರೆಲ್ಲ, ಅದರೊಳಗೂ ಸಿಟಿಲಿರೋರು, ಅದರೊಳಗೂ ಬೆಂಗಳೂರಿನಲ್ಲಿರೋರು ನ್ಯೂಟ್ರಲ್. ಪಾಲಿಟಿಕ್ಸ್ ಬಗ್ಗೆ ನೀವು ಸುಮ್ಮನೆ ದೇವೇಗೌಡ ಅಂತ ಹೇಳಿದ್ರಿಂದ ಹೇಳ್ತೀನಿ, ಅಲ್ಲಿ ಬ್ಯಾಡ್ ಪಾಲಿಟಿಷಿಯನ್ಸ್ ಆರ್ ಎಲೆಕ್ಟೆಡ್ ಬೈ ಗುಡ್ ಪೀಪಲ್ ಹೂ ಡು ನಾಟ್ ವೋಟ್ ಅಂತ. ನಮಗೆ 49%, 50% ವೋಟ್ ಹಾಕ್ತೀವಿ ನಾವು, ಇನ್ನು ಮಿಗ್ದವರೆಲ್ಲ ಬ್ಯಾಡ್ ಪಾಲಿಟಿ, ತಿರ್ಗಿ ನಾವೇ ಬೈತೀವಿ ಅವ್ರಿಗೆ. ಹೆಂಗೆ ಬೈಯಕ್ಕೆ ನಮಗೇನು ಅಧಿಕಾರ ಇದೆ ಅಲ್ವಾ? ಸಿಟಿಸನ್ಸ್ ಓಟೇ ಹಾಕಲ್ವಲ್ಲ ನಾವು, ಯಾರೇ ಓಟೇ ಹಾಕಿರಲ್ವಲ್ಲ, ಅಂದರೆ ಇಂಡೈರೆಕ್ಟ್ಲಿ ನಾವು ಕುಂಭಕರ್ಣ ಅಂತ ಆಯ್ತಲ್ಲ. ಅಕಸ್ಮಾತ್ ಎದ್ರೆ ಯಾರಿಗೆ ಓಟ್ ಹಾಕ್ತೀವಿ? ತಿರ್ಗಿ ಯಾರಿಗೂ ದುಡ್ಡು ಕೊಡ್ತಾರೋ, ಯಾರು ಹೆಂಡ ಕೊಡಿಸ್ತಾರೋ, ಯಾರು ಸೀರೆ ಕೊಡ್ತಾರೋ, ತಿರ್ಗಿ ಅವ್ರಿಗೆ. ಎದ್ದಾಗ ನೆಗೆಟಿವು, ಏನು ಇಲ್ದಾಗ ಸುಮ್ಮನೆ ನ್ಯೂಟ್ರಲ್. ಸೊ ನೆಗೆಟಿವ್ ಯಾರು ಎದ್ದಿರ್ತಾರೋ ಹಿಂಗಾಗುತ್ತೆ. ಇದು ಆ್ಯಟಿಟ್ಯೂಡು, ಇದು ಭಾಳ ಪಾಸಿಟಿವ್ ಆಗಬೇಕು. ನೈದರ್ ನೆಗೆಟಿವ್ ನಾರ್ ನ್ಯೂಟ್ರಲ್, ಎರಡೂ ಅಲ್ಲದೆ ವಿ ಶುಡ್ ಆಲ್ವೇಸ್ ಬಿ ಪಾಸಿಟಿವ್. ನಾನು ಜನರಲಿ ಹುಡುಗರಿಗೆಲ್ಲ ಹೇಳೋದೇನಪ್ಪ ಅಂದರೆ, ನಿಮ್ಮ ಬ್ಲಡ್ ಗ್ರೂಪ್ ಯಾವ್ದು ಬೇಕಾದ್ರಿರಲಿ, ಆ್ಯಟಿಟ್ಯೂಡ್ ಮಾತ್ರ ಬಿ ಪಾಸಿಟಿವ್ ಅಂತ. ಆ್ಯಟಿಟ್ಯೂಡಲ್ಲಿ ಮಾತ್ರ ಬಿ ಪಾಸಿಟಿವ್, ಇದರಲ್ಲಿ ಓ ನೆಗೆಟಿವೋ ಓ ಮೈನಸ್ಸೋ ಯಾವ್ದು ಬೇಕಾದ್ರೆ ಆಗೋಗಿರಲಿ. ಸೊ ಅದು ಎ ಅಂದರೆ ಆ್ಯಟಿಟ್ಯೂಡಲ್ಲಿ ಏಜೆಂಟ್ಸ್ಗೆ ಭಾಳ ಮೊದಲನೇದು ಗುಣ. ಏಜೆಂಟ್ಸು ಸರ್ ಹೇಗೆ ಸರ್? ಓಕೆ, ಏ ಉಲ್ಟಾ ಹೇಳ್ತಾರೆ ನೀವು ವನವಾಸ ಭಾಳ ಬ್ಯೂಟಿಫುಲ್ ಶುಭ ಚೆನ್ನಾಗಿದೆ. ಆಮೇಲೆ ಒಂದ್ಸಲಿ ಏನ್ ಸರ್? ಹಾಂ ಅದು ಆ ವಿಷಯದಲ್ಲಿ ಓಕೆ, ಹೌದು ಕರೆಕ್ಟ್ ಅಂದರೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸು. ಈ ಥರ ನಾವು ಥಿಂಕಿಂಗ್ನ ಯಾವ್ಯಾವ ರೀತಿ ಯೋಚನೆ ಮಾಡಿ ಕೊನೆಗೆ ವಿ ಶುಡ್ ಏಮ್ ಅಟ್ ರೀಚಿಂಗ್ ದ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ. ಅನಾಲಿಸಿಸ್ ಇದೆಲ್ಲ ಕರೆಕ್ಟು, ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಕನ್ಸಿಡರ್ಡ್. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಕೊನೆಯಲ್ಲಿ ಅಲ್ಟಿಮೇಟ್ ನಮ್ಮ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ವಿ ಹ್ಯಾವ್ ಟು ಬಿ ಪಾಸಿಟಿವ್ ಅನ್ನೋದು. ಎ ಫಾರ್ ಏಜೆಂಟ್, ಎ ಫಾರ್ ಆ್ಯಟಿಟ್ಯೂಡ್, ಎ ಫಾರ್ ಆ್ಯಪಲ್ ಅನ್ನೋದು ಒಟ್ಟಾಗುತ್ತೆ. ಆ್ಯಪಲ್ ಅಂತ ಒಂದು ಇದೆಯಲ್ಲ, ಇದಕ್ಕೊಂದು ಮಕ್ಕಳಿಗೆ ಇಲ್ಲೊಂದು ಕಥೆ ಇದೆ ಸರ್, ಭಾಳ ಮಜಾ ಇದೆ. ಇಲ್ಲಿ ನಾನು ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಎದುರುಗಡೆ ಒಂದು ಮಲಯಾಳಿದು ಒಂದು ಫ್ರೂಟ್ ಅಂಗಡಿ ಇದೆ. ಇಲ್ಲಿ ಒಬ್ಬ ಬಂದು ಡೈಲಿ ನಾವೆಲ್ಲ ಲಂಚ್ ಅವರ್ನಲ್ಲಿ ಬಾಳೆಹಣ್ಣು ತಿನ್ನೋದು, ಮ್ಯಾಗ್ಝಿನ್ ನೋಡೋದು, ಹಿಂಗೆಲ್ಲ ಮಾಡ್ತಾ ಇದ್ವಿ ಆರ್ ಬಿ ಐ ಲಂಚ್ ಅವರ್ನಲ್ಲಿ. ಒಬ್ಬ ಮನುಷ್ಯ ಬಂದು ಡೈಲಿ ಒಂದು ಆ್ಯಪಲ್ ಎಷ್ಟು? 10 ರೂಪಾಯಿ ಸರ್, ಒಂದು ಆ್ಯಪಲ್ ಕೊಡಿ. 10 ರೂಪಾಯಿ ತಿನ್ಬಿಟ್ಟು ಅಲ್ಲೇ ತಿನ್ಬಿಟ್ಟು ಒರೆಸ್ಕೊಂಡು ಮಾಡ್ತಾಸ್ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದ. ಅರ್ಧ ಗಂಟೆ ಆದಮೇಲೆ ವಾಪಸ್ ಬರ್ತಾ ಇದ್ದ. ಇನ್ನೆಲ್ಲ PWD ಆಫೀಸು, ನ್ಯೂ ಪಬ್ಲಿಕ್ ಆಫೀಸು ಎಲ್ಲ ಓಟಾಗ್ತಾ ಇದ್ದ. ತಿರ್ಗಿ ನೆಕ್ಸ್ಟ್ ಡೇ ಬರೋದು